ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ತನ್ನದೇ ಲೋಕ, ತನ್ನದೇ ಆಟ, ನೀರಂದ್ರೆ ಆಕೆಗೆ ಪಲು ಇಷ್ಟ. ಮುದ್ದು ಮುದ್ದಾಗಿ ಪಿಳಿ ಪಿಳಿ ಕಣ್ಣು ಬಿಟ್ಕೊಂಡು ಜನರ ಕಣ್ಮನ ಸೆಳೆಯುತ್ತಿದ್ದಳು ಈಕೆ. ಇವತ್ತು ಅವಳ ನಾಮಕರಣ ಅಂತ ಗೊತ್ತಿತ್ತೋ ಏನೋ ಕಾಣೆ, ಫುಲ್ ಹೊಸ ಬಟ್ಟೆ, ಕಾಲಿಗೆ ಗೆಜ್ಜೆ, ಕೂದಲಿಗೆ ಬಲೂನ್ ಕಟ್ಕೊಂಡು ಅತ್ತಿಂದಿತ್ತ ಎತ್ತಿಂದತ್ತ ಓಡಾಡ್ತ ಖುಷಿ ಖುಷಿಯಾಗಿದ್ದು ನಮ್ಮ ಶಿವಾನಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ್ಮೀ ಆನೆ ಕಳೆದ ಜುಲೈ 1ರಂದು ಹೆಣ್ಣು ಮರಿಗೆ ಜನ್ಮ ನೀಡಿತ್ತು. ಆ ಆನೆ ಮರಿಯ ನಾಮಕರಣ ಇಂದು ತುಲಾ ಲಗ್ನ ಮುಹೂರ್ತದಲ್ಲಿ ನಡೆದಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಡೆಯವರು ಆನೆ ಮರಿಗೆ ಪ್ರಸಾದ ಹಾಕಿ ಗಂಟೆ ಕಟ್ಟಿದ ಬಳಿಕ ನಾಮಕರಣ ಶಾಸ್ತ್ರ ನಡೆಸಲಾಯಿತು. ಹೆಗ್ಡೆಯವರ ಮೊಮ್ಮಗಳು ಮಾನ್ಯ ಶಿವಾನಿ ಹೆಸರನ್ನು ಪ್ರಕಟಿಸುವ ಮೂಲಕ ಆನೆ ಮರಿಗೆ ನಾಮಕರಣ ಮಾಡಲಾಯಿತು. ಧರ್ಮಸ್ಥಳದಲ್ಲಿ ಜಾತ್ರೆ, ಉತ್ಸವ, ಮೆರವಣಿಗೆ ಮೊದಲಾದ ವಿಶೇಷ ಸಂದರ್ಭಗಳಲ್ಲಿ ಗಜ ಸೇವೆಯನ್ನು ಬಳಸೋದು ಸಂಪ್ರದಾಯವಾಗಿದೆ. ಈಗಾಗಲೇ ಲತಾ ಮತ್ತು ಲಕ್ಷ್ಮಿ ಎಂಬ ಎರಡು ಆನೆಗಳಿದ್ದು 2020 ಜುಲೈ 1ರಂದು ಬುಧವಾರ ಲಕ್ಷ್ಮಿ ಆನೆ ಹೆಣ್ಣು ಮರಿಗೆ ಜನ್ಮ ನೀಡಿದೆ. ಶಿವನ ಸನ್ನಿಧಿಯ ಆಶ್ರಯದಲ್ಲಿ ಇರೋದ್ರಿಂದ ಅದಕ್ಕೆ ಶಿವಾನಿ ಎಂದು ನಾಮಕರಣ ಮಾಡಲಾಗಿದೆ. ಧರ್ಮಸ್ಥಳದಲ್ಲಿರುವ ಆನೆಗಳಿಗೆ ವನ ಸಂಚಾರಕ್ಕೂ ಅವಕಾಶವಿದ್ದು ಪ್ರಾಕೃತಿಕವಾಗಿ ದೊರಕುವ ಸೊಪ್ಪು ಹಣ್ಣು ಹಂಪಲುಗಳನ್ನು ನೀಡಲಾಗುತ್ತದೆ ಅಂತಾರೆ ವೀರೇಂದ್ರ ಹೆಗ್ಡೆ. ಅನೇಕ ವರ್ಷಗಳಿಂದ ನಮಗೆ ನೆನಪಿದ್ದಾಗಿ ನೂರಾರು ವರ್ಷಗಳಿಂದ ಗಜ ಸೇವೆ ನಡೆಯುತ್ತದೆ. ಗಜ ಸೇವೆ ಅಂದರೆ ಆನೆಗಳನ್ನು ದೇವಸ್ಥಾನದಲ್ಲಿ ಸಾಕುವಂಥದ್ದು. ದೇವಸ್ಥಾನದಲ್ಲಿ ಶ್ರೀ ಮಲ್ಲಿನಾಥಸ್ವಾಮಿ ಉತ್ಸವ ಮೆರವಣಿಗೆಯಲ್ಲಿ ಹೋಗುವಾಗ ಅಲಂಕಾರವಾಗಿ ಆನೆಗಳು ಹೋಗುವಂಥದ್ದು ಮೊದಲಿಂದಲೂ ಸಂಪ್ರದಾಯ. ನಮ್ಮಲ್ಲಿ ಈಗ ಎರಡು ಆನೆಗಳು, ಲತಾ ಮತ್ತು ಲಕ್ಷ್ಮಿ ಅನ್ನುವ ಆನೆಗಳಿದ್ದಾವೆ. ಅದರಲ್ಲಿ ಲಕ್ಷ್ಮಿಗೆ ಕಳೆದ 2 ವರ್ಷಕ್ಕೆ ಹಿಂದೆ ಬನ್ನೇರುಘಟ್ಟ ಇದರ ಅರಣ್ಯ ಕಳಿಸಿ ಅಲ್ಲಿ ಅದಕ್ಕೆ ಜೋಡಿಯನ್ನು ಮಾಡಿತ್ತು. ಈಗ ಗಜಗರ್ಭ ಅಂತ ಹೇಳ್ತಾರೆ. 2 ವರ್ಷ ಬೇಕು, 2 ವರ್ಷ 2 ತಿಂಗಳಲ್ಲಿ ಈ ಲಕ್ಷ್ಮಿ ಆನೆ ಮರಿಗೆ ಮರಿ ಹಾಕಿದೆ. ಮರಿ ಹೆಣ್ಣು ಮರಿಗೆ, ಅದು ಹೆಣ್ಣು ಮರಿ ಅದು. ಹಾಗಾಗಿ ನಾವು ನಮ್ಮ ಕ್ಷೇತ್ರದಲ್ಲಿ ಸಾಕು ಆನೆಗಳಲ್ಲಿ ಮರಿ ಹಾಕೋದು ಬಹಳ ಕಡಿಮೆ. ಅಂಥದ್ರಲ್ಲಿ ಸಾಕು ಆನೆ ಮರಿ ಹಾಕಿದಾಗ ಈ ಮರಿಗೆ ಇವತ್ತು ಹೊಸ ಹೆಸರು ಇಡಬೇಕು ಅಂತ ಹೇಳಿ ಶಿವಾನಿ ಅಂತ ಹೆಸರನ್ನು, ಶಿವನ ಹೆಸರು ಮತ್ತು ಶಿವನ ಆಶ್ರಯದಲ್ಲಿರುವಂಥವಳಾದ್ರೆ ಶಿವಾನಿ ಅಂತ ಅವಳು ಹೇಳ್ತಿದ್ದಾರೆ. ಭಾಳ ಮುದ್ದಾದ ಕೂಸು. ಅವಳಿಗೆ ಸರ್ಕಾರಿ ವೈದ್ಯರಿಂದ ಸೂಕ್ತ ಔಷಧೋಪಚಾರಗಳು ಮತ್ತು ಬೇಕಾದಂಥ ಎಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಪ್ರಾಕೃತಿಕವಾಗಿ ಅವಳನ್ನು ಕಾಡಿನಲ್ಲಿ ತಿರುಗಲಿಕ್ಕೆ ಬಿಡ್ತಾ ಇದ್ದಾರೆ. ಮರಗಳನ್ನು ಸೊಪ್ಪು ತಿನ್ನುವಂಥದ್ದು, ಹಣ್ಣು ಹಂಪಲುಗಳನ್ನು ತಿನ್ನುವಂಥದ್ದು, ಇದಕ್ಕಾಗಿ ಅವಳಿಗೆ ವಿಶೇಷವಾಗಿ ದಿನ ವನಸಂಚಾರವನ್ನು ಕೂಡ ಏರ್ಪಡಿಸಿದ್ದೇವೆ. ಹಾಗಾಗಿ ಇವತ್ತು ನಮಗೆ ತುಂಬ ಸಂತೋಷದ ದಿವಸ. ನಮ್ಮ ಕ್ಷೇತ್ರದಲ್ಲಿ ಇನ್ನು ಆನೆ ಮರಿ ಹಾಕಿರುವಂಥ ಮೊದಲ ಇತಿಹಾಸ ನಿರ್ಮಾಣ ಆಗಿದ್ದರೆ ನಾಮಕರಣದ ಮೂಲಕ ಅವಳು ನಮ್ಮವಳಾಗಿದ್ದಾಳೆ. ಧರ್ಮಸ್ಥಳದ ಇತಿಹಾಸದಲ್ಲಿ ಗಜಪ್ರಸವ ಹಾಗೂ ನಾಮಕರಣ ನೂತನ ಕಾರ್ಯಕ್ರಮವಾಗಿದೆ. ಅದರಲ್ಲೂ ಶಿವಾನಿ ನೀರಾಟದ ತುಂಟಾಟ ಪ್ರೇಕ್ಷಕರ ಕಣ್ಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಶ್ರೀಧಾಮ ಮಾಣಿಲದ ಸ್ವಾಮೀಜಿ ಆನೆಯ ಮಾವುತ ಕೃಷ್ಣನನ್ನು ಸನ್ಮಾನಿಸಿದರು. ಒಟ್ಟಿನಲ್ಲಿ ಶಿವಾನಿ ಮರಿ ಆನೆ ಆಟ ತುಂಟಾಟದಿಂದ ಜನರನ್ನು ಆಕರ್ಷಿಸುತ್ತಿದ್ದು ಧರ್ಮಸ್ಥಳದಲ್ಲಿ ಸಖತ್ತಾಗಿಯೇ ಸದ್ದು ಮಾಡುತ್ತಿದೆ. ಗಮನ ಸೆಳೆಯುತ್ತಾ ಇದೆ. ಹಾಗಾಗಿ ನಮಗೆ ಮಕ್ಕಳಿದ್ದ ಅವಳಿಗೆ ಇನ್ನೂ ಬಂಧನ ಇಲ್ಲ. ತಾಯಿ ಮತ್ತು ಅಜ್ಜಿ ಇಬ್ಬರಿದ್ದಾರೆ ಅವಳಿಗೆ. ತಾಯಿ ಲಕ್ಷ್ಮಿ ಆದರೆ ಅಜ್ಜಿ ಲತಾ ಇದ್ದಾರೆ. ಈ ಅಜ್ಜಿಗೆ ಎಷ್ಟು ಮೋಹ ಮೊಮ್ಮಕ್ಕಳ ಮೇಲೆ, ಮೊಮ್ಮಗಳು ಎಷ್ಟು ಅಜ್ಜಿಯ ಮೇಲೆ ಅಂತಂದ್ರೆ ನೋಡಬೇಕು. ಅವೆಲ್ಲ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಈ ಮಮಕಾರ. ಇಲ್ಲಿ ನೋಡಿದರೆ ಮಗು ಮರಿ ತಾಯಿಯಷ್ಟಿಗೆ ಎಷ್ಟು ಕಲಿತಿದ್ರು, ಮಲೆ ಹಾಲಿಗೆ ಮಾತ್ರ ತಾಯಿ ಹತ್ರ ಹೋಗ್ತದೆ. ಹೆಚ್ಚಿನ ಸಮಯ ಅಜ್ಜಿಯೊಟ್ಟಿಗೆ ಇರ್ತದೆ. ಅಜ್ಜಿ ಮೊಮ್ಮಗಳು ಬಿಟ್ಟು ಇರೋದೇ ಇಲ್ಲ. ಪ್ರತಿಯೊಂದು ಕ್ಷಣದಲ್ಲಿ ಸ್ವಲ್ಪ ಹಿಂದೆ ನೋಡ್ತಾ ನೋಡ್ತಾನೆ ಮುಂದೆ ಹೋಗುತ್ತೆ. ಒಂದು ಸ್ವಲ್ಪ ಅದಕ್ಕೆ ಏನಾದರೂ ಬಿದ್ದರೆ ಎತ್ತಿ ಹಿಡಿತದೆ. ಒಂದು ಕೆಸರಿಗೆ ಕಾಲು ಹೋದರೆ ಅದನ್ನು ಎತ್ತಿ ಹಿಡಿತದೆ. ಹೀಗಾಗಿ
ನಿಜವಾಗಿ ನಮ್ಮ ಮನುಷ್ಯ ರಕ್ಷಣೆಗಿಂತ ಹೆಚ್ಚು ಅವರೇ ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ತಾರೆ. ನಂದಿನಿ ನಾಯಕ್, ನ್ಯೂಸ್ ಬ್ಯೂರೋ, ನ್ಯೂಸ್ 101, ಮೈಸೂರು.